प्लस कांग्रेस पक्ष नाल्कने योजने के चालने कार्यक्रम इवत्तु सायंकाल कार्यक्रम के चालने नीडिदारे सीएम सिद्धरामय्य बहु निरीक्षित योजने गृहलक्ष्मी योजने गृहलक्ष्मी योजने नोंदणी प्रक्रियेगे ಚಾಲನೆಯನ್ನ ಕೊಟ್ಟಿದ್ದಾರೆ ಜ್ಯೋತಿ ಬೆಳಗಿಸುವಂತಹ ಮೂಲಕ ಚಾಲನೆಯನ್ನ ಕೊಟ್ಟಿದ್ದಾರೆ ಎಸ್ ಜ್ಯೋತಿ ಬೆಳಗಿಸುವ ಮೂಲಕ ಸಿದ್ದರಾಮಯ್ಯ ಚಾಲನೆ ಕೊಟ್ಟಿದ್ದಾರೆ ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ ನಲ್ಲಿ ನಡೆದ ಕಾರ್ಯಕ್ರಮ ಇದು ಕಾರ್ಯಕ್ರಮದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಸಚಿವ ರಾಮಲಿಂಗಾರೆಡ್ಡಿ ಕೆಎಚ್ ಮುನಿಯಪ್ಪ ಭಾರತಿ ಸುರೇಶ್ ಮಂಗಳ್ ವೈದ್ಯ ಪ್ರಿಯಾಂಕ್ ಖರ್ಗೆ ಭಾಗಿಯಾಗಿದ್ದಾರೆ ಒಂದು ಬಹು ನಿರೀಕ್ಷಿತ ಯೋಜನೆ ಕಾಂಗ್ರೆಸ್ ಸರ್ಕಾರದ ಬಹು ನಿರೀಕ್ಷಿತ ಯೋಜನೆ ಅಂತ ಹೇಳಬಹುದು ಐದು ಗ್ಯಾರಂಟಿಗಳ ನಾಲ್ಕನೇ ಗ್ಯಾರಂಟಿ ಇವತ್ತು ಎಕ್ಸಿಕ್ಯೂಟ್ ಆಗ್ತಾ ಇದೆ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರು ಮನೆ ಮನೆಯ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ಕೊಟ್ಟಿದ್ದಾರೆ ಗೃಹಲಕ್ಷ್ಮಿಗೆ ಒಂದು ಯೋಜನೆಗೆ ಚಾಲನೆಯನ್ನ ಕೊಟ್ಟಿದ್ದಾರೆ ಬಹು ನಿರೀಕ್ಷಿತ ಗೃಹಲಕ್ಷ್ಮಿ ಯೋಜನೆಯ ಲಾಂಛನ ಅನಾವರಣ ಸನ್ಮಾನ್ಯ ಮುಖ್ಯಮಂತ್ರಿಗಳ ಆದಿಯಾಗಿ ವೇದಿಕೆಯಲ್ಲಿರುವ ಗಣ್ಯರು ಒಟ್ಟಾಗಿ ಇದನ್ನ ಸಾಧ್ಯ ಮಾಡಿಕೊಳ್ಳುತ್ತಿದ್ದಾರೆ ಅಕ್ಕ ತಂಗಿಯರೇ ತಾಯಂದ್ರೆ ರಾಜ್ಯದ ಮೂಲೆ ಮೂಲೆಯಲ್ಲಿ ಇದ್ದಂತ ಕುಟುಂಬದ ನನ್ನ ಎಲ್ಲ ಯಜಮಾನಿಗಳಿಗೆ ಒಂದು ನಮಸ್ಕಾರವನ್ನ ಹೇಳ್ತಾ ಕರ್ನಾಟಕ ಸರ್ಕಾರದ ಮಹತ್ವವಾದಂತ ಯೋಜನೆ ಗೃಹಲಕ್ಷ್ಮಿಯ ಯೋಜನೆಗೆ ಇವತ್ತು ವಿದ್ಯುಕ್ತವಾಗಿ ನಾವು ಚಾಲನೆಯನ್ನ ಕೊಡ್ತಾ ಇದೀವಿ ಬಸವಣ್ಣನ ಅವರು ಅಂಬೇಡ್ಕರ್ ಅವರು ಶಿವಾಜಿ ಮಹಾರಾಜ್ ಅವರು ಏನು ಈ ಒಂದು ಸಮಾಜಕ್ಕೆ ಸಂದೇಶವನ್ನ ಕೊಟ್ಟರು ಮಹಿಳೆ ಯಾವಾಗ ಸಶಕ್ತಳಾಗ್ತಾಳೆ ಆರ್ಥಿಕವಾಗಿ ಸಬಲೀಕರಣ ಹೊಂದತಾಳೆ ಸಾಮಾಜಿಕ ನ್ಯಾಯ ಅಂದ್ರೆ ಏನು ಇದನ್ನೆಲ್ಲ ಏನು ಈ ಮಹಾನ್ ಭಾವರು ನಮಗೆ ತಿಳಿಸಿಕೊಟ್ರು ಅವರ ಮಾರ್ಗದರ್ಶನದಲ್ಲಿ ಇವತ್ತು ನಮ್ಮ ರಾಜ್ಯ ಸರ್ಕಾರ ಕೆಲಸ ಮಾಡುತ್ತಾ ಇದೆ ಅಂತ ಅತ್ಯಂತ ಹೆಮ್ಮೆಯಿಂದ ಹೇಳಲಿಕ್ಕೆ ನಾನು ಬಯಸುತ್ತೇನೆ ಸಾಮಾಜಿಕ ಭದ್ರತೆ ಸಾಮಾಜಿಕ ಕಳಕಳಿ ಮಾನ್ಯ ದಿವಂಗತ ಪ್ರಧಾನಮಂತ್ರಿಗಳಾದಂತ ಇಂದಿರಾ ಗಾಂಧೀಜಿ ಅವರನ್ನು ಇವತ್ತು ನಾವು ನೆನೆಬೇಕಾಗುತ್ತೆ ಯಾಕಂತಂದ್ರೆ ಬಡವರ ಬಾಗಲಿಗೆ ಬ್ಯಾಂಕ್ಗಳು ಹೋಗಿ ಸಾಲ ಕೊಡಬೇಕು ಅಂತ ಹೇಳಿ ಅವತ್ತು ಬ್ಯಾಂಕ್ ರಾಷ್ಟ್ರೀಕರಣ ಮಾಡಿದ್ರು ಇವತ್ತು ನನಗೆ ಯಾರೋ ಪ್ರೆಸ್ದವರು ಹೇಳಿದ್ರು ಇವತ್ತಿನ ದಿವಸನೇ ಬ್ಯಾಂಕ್ ರಾಷ್ಟ್ರೀಕರಣವನ್ನ ಮಾಡಿದ್ರು ಅಂತ ಹೇಳಿ ಇತಿಹಾಸದಿಂದ ಗೊತ್ತಾಗಿದೆ ಇಂತ ಒಂದು ಸುವರ್ಣ ದಿನದಂದು ಕರ್ನಾಟಕ ರಾಜ್ಯದ ಎಲ್ಲ ಯಜಮಾನಿಗಳಿಗೆ ನಾವು ತಿಂಗಳಿಗೆ 2000 ರೂಪಾಯಿಯನ್ನ ಕೊಡುವಂತ ಒಂದು ಯೋಜನೆಯನ್ನ ಜಾರಿಗೆಗೊಳಿಸ್ತಾ ಇದೀವಿ ಬಂಧುಗಳೇ ಬಹುಶಃ ಇದು ಬರಿ ನಮ್ಮ ದೇಶದಲ್ಲಿ ಅಷ್ಟೇ ಅಲ್ಲ ಇಡಿ ವಿಶ್ವದಲ್ಲಿ ಮಹಿಳೆಯರಿಗೋಸ್ಕರ ಡೈರೆಕ್ಟ್ ಆಗಿ ಅವರ ಕೈಗೆ ಹಣವನ್ನ ಪ್ರತಿ ತಿಂಗಳು 2000 ಅಂದ್ರೆ ಒಂದು ವರ್ಷಕ್ಕೆ 24000 ರೂಪಾಯಿಗಳನ್ನು ಕೊಡುವಂತ ಯೋಜನೆ ಬಹುಶಃ ನಮ್ಮ ದೇಶದಲ್ಲಿ ಅಷ್ಟೇ ಅಲ್ಲ ಇಡಿ ವಿಶ್ವದಲ್ಲಿ ಇದು ಮೊದಲೇ ಬಾರಿಗೆ ಅಂತ ಹೇಳಲಿಕ್ಕೆ ಬಯಸ್ತೇನೆ ಅದರ ಶ್ರೇಯಸ್ಸು ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಸಲ್ಲುತ್ತೆ ಅಂತ ಬಹಳಷ್ಟು ಆತ್ಮವಿಶ್ವಾಸದಿಂದ ಹೇಳ್ತೇನೆ ಅಕ್ಕ ತಂಗಿಯರೇ ತಾಯಂದ್ರೆ ರಾಜ್ಯದ ಮೂಲೆ ಮೂಲೆಯಲ್ಲಿ ಇದ್ದಂತ ಕುಟುಂಬದ ನನ್ನ ಎಲ್ಲ ಯಜಮಾನಿಗಳಿಗೆ ಒಂದು ನಮಸ್ಕಾರವನ್ನ ಹೇಳ್ತಾ ಕರ್ನಾಟಕ ಸರ್ಕಾರದ ಮಹತ್ವವಾದಂತ ಯೋಜನೆ ಗೃಹಲಕ್ಷ್ಮಿಯ ಯೋಜನೆಗೆ ಇವತ್ತು ವಿದ್ಯುಕ್ತವಾಗಿ ನಾವು ಚಾಲನೆಯನ್ನ ಕೊಡ್ತಾ ಇದೀವಿ ಬಸವಣ್ಣನ ಅವರು ಅಂಬೇಡ್ಕರ್ ಅವರು ಶಿವಾಜಿ ಮಹಾರಾಜ್ ಅವರು ಏನು ಈ ಒಂದು ಸಮಾಜಕ್ಕೆ ಸಂದೇಶವನ್ನ ಕೊಟ್ಟರು ಮಹಿಳೆ ಯಾವಾಗ ಸಶಕ್ತಳಾಗ್ತಾಳೆ ಆರ್ಥಿಕವಾಗಿ ಸಬಲೀಕರಣ ಹೊಂದತಾಳೆ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ